ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಪೆನ್ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಲಾಗಿದೆ. ವಕೀಲ ದೇವರಾಜೇಗೌಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಬಹಿರಂಗ ಚರ್ಚೆಯ ಸವಾಲು ಹಾಕಿದ್ದಾರೆ ದೇವರಾಜೇಗೌಡ ಅವರು. ನಾನು ನಿಮ್ಮನ್ನ ಸಂಪರ್ಕಿಸಿದ್ನ ಅಥವಾ ನೀವು ಸಂಪರ್ಕಿಸಿದ್ರ? ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ದಾರೆ ದೇವರಾಜೇಗೌಡ. ಯಾವಾಗ ದೇವರಾಜೇಗೌಡ ಅವರು ಆಡಿಯೋ ಒಂದನ್ನ ರಿಲೀಸ್ ಮಾಡಿದ್ರು, ಎಲ್ ಆರ್ ಶಿವರಾಮೇಗೌಡ ಹಾಗೆ ಡಿ ಕೆ ಶಿವಕುಮಾರ್ ಜೊತೆಗೆ ದೇವರಾಜೇಗೌಡ ಅವರು ಮಾತನಾಡಿರುವಂತಹ ಆಡಿಯೋ ಅದನ್ನ ರಿಲೀಸ್ ಮಾಡಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಇದೆಲ್ಲ ಸುಳ್ಳು ಆರೋಪ, ಅವನೇ ನನ್ನ ಬಳಿ ಬಂದಿದ್ದ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಕೀಲ ಡಿ ದೇವರಾಜೇಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಜಿಯವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಒಂದು ಟೈಟಲ್ ಕೊಟ್ಟರು. ಅಲ್ಲಿ ದೇವರಾಜೇಗೌಡ ಅವರ ಸುಳ್ಳುಗಾರ, ಅವನು ಅವರ ಹಿಂದೆ ಬರೀ ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಎಲ್ಲರೂ ಸಂದೇಶ ಕೊಟ್ಟು ಪ್ರತಿಭಟನೆ ಮಾಡಿ ಅಂತೇಳಿ. ಮಾನ್ಯ ಡಿ ಕೆ ಶಿವಕುಮಾರ್ ಜಿಯವರೇ, ನಾನು ನಿಮ್ಮನ್ನ ನಮ್ಮ ಒಂದು ಯಾವ ಒಂದು ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಕರೆದಿದ್ದೀನಿ ಅಲ್ಲಿ ಚರ್ಚೆಗೆ. ದಯಮಾಡಿ ಬನ್ನಿ, ನಾನೇನಾದ್ರೂ ನಿಮ್ಗೆ ನೇರ ಬಿಟ್ಟು ರಾಷ್ಟ್ರ ಮಾತಾಡಬೇಕಂತ ನಿಮ್ಮ ಮುಂದೆ ಬಂದು ನೀವೇ ನನ್ನತ್ತ ಮಾತಾಡಿದ್ರು, ನೀವೇ ನನಗೆ ಏನಾದ್ರು ಹೇಳಿದ್ರು, ನಿಮ್ಮ ಬೆಂಬಲ ಯಾರು ನನ್ನತ್ತ ಕಲಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕ್ ಆನ್ ಮಾಡಿ ನಮ್ಮ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕ್ ಹಾಕಿ ದೊಡ್ಡ ಹೈಟೆಕ್ ಲೆವೆಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳತ್ತರ ವಿಧಾನಸೌಧ ಮೈಕೋಟ್ ಮಧ್ಯೆ. ಯಾಕಂದ್ರೆ ನೀವು ಶಾಸಕಾಂಗದಲ್ಲಿ ಇರೋರು, ನಾವು ನ್ಯಾಯಾಂಗದಲ್ಲಿ ಇರೋರು, ವಕೀಲರುಗಳು ನಾವು ಯಾವತ್ತೂ ಬೇರೆ ಪರಗಳು ಉಪಯೋಗಿಸಲ್ಲ. ನಾವಲ್ಲಿ ನಮ್ಮೊಂದು ತತ್ವ ಧರ್ಮ ಸಿದ್ಧಾಂತ ಇದೆ, ನಾವಲ್ಲಿ ಆ ದಾರಿಯಲ್ಲೇ ಬದುಕ್ಬೇಕು. ನಾವು ಲಾಯರ್ಗಳು ನಮ್ಮಲ್ಲಿ ನಮ್ಮೊಂದು ಲಾಯಲ್ಟಿ ಇದೆ ಅಲ್ಲಿ. ಹಾಗಾಗಿ ನೀವು ಕೂಡ ಶಾಸಕಾಂಗ ನೀವು ಅಲ್ಲಿ ಜವಾಬ್ದಾರಿಯಿಂದ ನಿಮ್ಮ ನಮ್ಮ ಮಧ್ಯೆ ನಡುವೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ಕಾರಿಡಾರ್ ಜಾಗದಲ್ಲಿ ಒಂದು ಮುಕ್ತವಾಗಿ ಒಂದು ದಯಾಸ್ತ ಮಾಡಿ ಅಲ್ಲಿ ನೀವು ಮಾತನಾಡಿರುವಂತ ನಿಮ್ಮ ಬೆಂಬಲಿಗರು ಕಲಿಸಿದ ಮಾತುಕತೆಗಳನ್ನ ಮತ್ತು ಇನ್ನಿತರ ವಿಚಾರಗಳನ್ನ ನಾವು ಬಹಿರಂಗ ಚರ್ಚೆಗಳಲ್ಲಿ ಆಗ ಸತ್ಯವಾಗಿ ಬರ್ತದೆ ಏನಾಗ್ತದೆ ಅಂತೇಳಿ. ಇದು ಬಹಳ ಪ್ರಮುಖ. ಇದು ದೇವರಾಜೇಗೌಡ ಅವರು ಮಾಡಿರುವಂತಹ ಆರೋಪ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪಿಸಿರುವಂತಹ ದೇವರಾಜೇಗೌಡ ಅವರು ಬನ್ನಿ ಬಹಿರಂಗ ಚರ್ಚೆಗೆ. ವಿಧಾನಸೌಧ ಹಾಗೆ ಹೈಕೋರ್ಟ್ನ ಮಧ್ಯಭಾಗದಲ್ಲಿ ಜಾಗ ಇದೆಯಲ್ಲ, ಅಲ್ಲೇ ಒಂದು ಬಹಿರಂಗ ಚರ್ಚೆಯನ್ನ ಮಾಡೋಣ. ನೀವು ಮಾತನಾಡಿ, ನಾನು ಹೇಳ್ತೀನಿ, ನನ್ನನ್ನ ಸಂಪರ್ಕ ಮಾಡಿದ್ಯಾರು ಅವತ್ತು ಅನ್ನೋದು ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೇವರಾಜೇಗೌಡ ಅವರು. ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಎಲ್ ಆರ್ ಶಿವರಾಮೇಗೌಡ ಅವರು ತನ್ನ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋನ ಸಾಕ್ಷಿಯಾಗಿ ಮೊನ್ನೆ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಇದೇ ದೇವರಾಜೇಗೌಡ ಅವರು ನೀಡಿದ್ರು. ಬಟ್ ಅದರಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದು ಎಲ್ಲ ಕಂಪ್ಲೀಟ್ ಆಡಿಯೋನ ಅವರು ರಿಲೀಸ್ ಮಾಡಿರಲಿಲ್ಲ, ಕೆಲವೊಂದಿಷ್ಟು ಕಂಟೆಂಟ್ನ ಮಾತ್ರ ರಿಲೀಸ್ ಮಾಡಿದ್ರು. ಈ ಬಗ್ಗೆ ಆವತ್ತೇ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು. ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ದೇವರಾಜೇಗೌಡ ಮಾಡೋದೆಲ್ಲ ಬರೀ ಸುಳ್ಳು ಆಪಾದನೆ, ಅವ್ರು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಸತ್ಯ ಇಲ್ಲ. ಅವರೇ ನನ್ನನ್ನು ಸಂಪರ್ಕ ಮಾಡಿದ್ರು, ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ, ಹಾಗೆ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಮಾತನಾಡೋಕಿದೆ ಅಂತ ಹೇಳಿದ್ರು. ಅದೇನಿದ್ರು SIT ಕೊಡಿ ಅಂತ ನಾನೇ ಹೇಳಿದ್ದೆ. ಇದು ಆವತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಂತಹ ಸ್ಪಷ್ಟನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿ ದೇವರಾಜೇಗೌಡ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಸವಾಲಿನ ಚರ್ಚೆಗೆ ಬನ್ನಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ನಾನು ಒಂದು ಮನವಿ ಅಂತಂದ್ರೆ SIT ತನಿಖಾ ತಂಡ ರಚನೆಯಾಗಿರುವುದು ನ್ಯಾಯಸಮ್ಮತವಾದ ತೀರ್ಮಾನವನ್ನು ಕೈಗೊಳ್ಳಲಿ ಅಂತ. ಆದ್ರೆ ಒಬ್ಬ ಆರೋಪಿ ತನ್ನ ಮುಂದೆ ಕುಂತಾಗಲೇ ಅರೆಸ್ಟ್ ಮಾಡಿಲ್ಲ ನೀವಲ್ಲಿ, ಆದ್ರೆ ಮತ್ತೊಬ್ಬ ಆರೋಪಿ ಎಲ್ಲೋ ಬಚ್ಚಿಟ್ಕೊಂಡಿದ್ದ ಮಾಡಿದ್ದಾರೆ ಮನೆಯಲ್ಲಿ ಅಂತಂದ್ರೆ ಅಲ್ಲಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ನೀವು ತರ್ತೀರಾ? ನೀವಲ್ಲಿ ನಿಮ್ ಕಣ್ಣಿನ ಆರೋಪಿ ಯಾಕೆ ನೀವು ಬಂದಿರ್ತೀಯ? ನೀವಲ್ಲಿ ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವು ಮೇಲೆ ಈ ಪ್ರಕರಣವನ್ನ ಯೋಜಿಸುವ ಮೊದಲೇ FIR ಆಗಿದ್ರು ಕೂಡ ಅಲ್ಲಿ ಆ ಕೇಸ್ ಸರ್ಕಾರ ಯಾಕೆ SIT ಹ್ಯಾಂಡ್ ಓವರ್ ಮಾಡಿಲ್ಲ? ಸರ್ಕಾರದ ಲೋಪದೋಷ ಇಲ್ಲ ಅದರಲ್ಲಿ. ಆ ಕಾರಣದಿಂದ ನಾವಲ್ಲಿ SIT ತನಿಖಾ ತಂಡದ ವಿರುದ್ಧ ನಾವು ಒಂದು ಕ್ರಿಮಿನಲ್ ಕೇಸ್ ಅನ್ನ ಹಾಕ್ತಾ ಇದ್ದೀವಿ ಕೋರ್ಟ್ ಅಲ್ಲಿ. ಯಾವ SIT ತಂಡ ರಚನೆ ಆಗಿದೆ,
ಪ್ರಮುಖ ಮುಖ್ಯಸ್ಥರು ಮತ್ತು ತನಿಖಾಧಿಕಾರಿಗಳ ವಿರುದ್ಧವಾಗಿ ನಾವು ಒಂದು ಕ್ರಿಮಿನಲ್ ಕೇಸ್ ಅನ್ನು ಫೈಲ್ ಮಾಡ್ತೇವೆ ನಾಳೆ ಕೋರ್ಟಲ್ಲಿ. ನಮ್ಮಲ್ಲಿ ಕಾರಣ ಏನು ಅಂತಂದ್ರೆ, ಒಬ್ಬ ಆರೋಪಿ ಎದುರುಗಡೆ ಬಂದು ಕುಳಿತಿದ್ರು ಕೂಡ ಬಂದಂತೆ ಮತ್ತೊಬ್ಬ ಆರೋಪಿ ಬಚ್ಚಿಟ್ಕೊಂಡು ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸಿ ನನಗೆ ನೀವು ನೋಟಿಸ್ ಕೊಟ್ಟು ಸ್ಪೆಸಿಫಿಕ್ ಆಗಿ ಆ ಪ್ಯಾರವನ್ನು ಡಿಲೀಟ್ ಮಾಡಿ ಅಂತ ಹೇಳಿದ ಮೇಲೆ ಇದು ಎಸ್ಐಟಿ ತನಿಖಾ ತಂಡಕ್ಕೆ ಯೋಗ್ಯತೆ ಇಲ್ಲದಂತ ತಂಡ ಇದು. ಈ ತಂಡದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ನಾವು ನಾಳೆ ಪಿಸಿ ಅಂತ ಫೈಲ್ ಮಾಡ್ತಾ ಇದ್ದೀವಿ. ಮತ್ತೊಂದು ಪ್ರಮುಖವಾದಂತಹ ವಿಚಾರ, ದೇವರಾಜೇಗೌಡ ಅವರು ಪ್ರಸ್ತಾಪವನ್ನ ಮಾಡಿರೋದು ಕ್ರಿಮಿನಲ್ ಕೇಸ್ ಅನ್ನ ನಾವು ದಾಖಲು ಮಾಡ್ತೀವಿ ತನಿಖಾ ತಂಡ, ಎಸ್ಐಟಿ ತನಿಖಾ ತಂಡದ ವಿರುದ್ಧ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೇವರಾಜೇಗೌಡ ಅವರು. ಪ್ರಕರಣದ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, ಪ್ರಕರಣದ ಪ್ರಮುಖ ಆರೋಪಿ ಆ ಪೆನ್ ಡ್ರೈವ್ ರಿಲೀಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕನಾಗಿರುವಂತಹ ಕಾರ್ತಿಕ್ ಗೌಡ, ಆತನೇ ಎಸ್ಐಟಿಯ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕಾಗಿತ್ತು. ಕಣ್ಣ ಮುಂದೆಯೇ ಇದ್ದಂತಹ ಆರೋಪಿಯನ್ನ ಅರೆಸ್ಟ್ ಯಾಕೆ ಮಾಡಲಿಲ್ಲ? ಹಾಸನದಲ್ಲಿ ಎಫ್ಐಆರ್ ಫಸ್ಟ್ ದಾಖಲಾದಂತಹ ಎಫ್ಐಆರ್ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ, ಅದನ್ನ ಯಾಕೆ ಎಸ್ಐಟಿ ಇನ್ನೂ ಕೂಡ ಆಡ್ ಮಾಡಿಕೊಂಡಿಲ್ಲ? ಸರ್ಕಾರದ ತನಿಖಾ ರೀತಿಯೇ ನಮಗೆ ಅನುಮಾನ ಮೂಡಿಸ್ತಾ ಇದೆ. ಹಾಗಾಗಿ ಎಸ್ಐಟಿಯ ತನಿಖೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಎಸ್ಐಟಿ ಟೀಮ್ ವಿರುದ್ಧನೇ ನಾವು ಕ್ರಿಮಿನಲ್ ಕೇಸ್ ಅನ್ನ ಕೋರ್ಟ್ನಲ್ಲಿ ದಾಖಲು ಮಾಡ್ತೀವಿ, ಶಿಸ್ತು ಕ್ರಮಕ್ಕೆ ನಾವು ಮನವಿ ಮಾಡ್ತೀವಿ ಅಂತ ಹೇಳಿ ದೇವರಾಜೇಗೌಡ ಅವರು ಹೇಳಿದ್ದಾರೆ. ಯಾವ ರೆಸಾರ್ಟ್ ಅಲ್ಲಿ ಇದ್ದಾನೆ ಅವನು, ಯಾರು ಭದ್ರತೆ ಇದ್ದಾನೆ ಇಲ್ಲಿ, ಯಾರ್ಯಾರು ಹೋಗಿ ಏನೇನ್ ಮಾಡ್ತಾ ಇದಾರೆ ಎಲ್ಲ ಗೊತ್ತು. ಮುಂದೆ ತಾನು ಏನಿಲ್ಲ, ನಮ್ಮತ್ತ ಬಲವಾದ ಸಾಕ್ಷಿಗಳಿದ್ದಾವೆ ಈ ಕೇಸಲ್ಲಿ, ನಮ್ಮತ್ತ ಬಲವಾದ ಸಾಕ್ಷಿಗಳಿದ್ದಾವೆ. ನೇರವಾಗಿ ಹೇಳಿದ್ದೀನಿ, ನಾಲ್ಕು ಜನ ಸಚಿವರಿಗೆ ತಂಡದ ನಾಯಕತ್ವ ವಹಿಸಿ ಹೇಳ್ತಿದ್ದಾರೆ ನನ್ನಲ್ಲಿ. ಅದನ್ನ ವೆರಿ ಶಾರ್ಟ್ಲಿ ನಾನು ನಿಮ್ಮ ಮುಂದೆ ಬಿಡ್ತೀನಿ. ಈ ನಾಯಕರ ತಂಡವನ್ನ ಯಾರು ಮಾಡಿದ್ದಾರೆ, ಯಾವ ರೆಸಾರ್ಟ್ ಅಲ್ಲಿ ಇದ್ದಾನೆ ಅವನು, ಯಾರು ಭದ್ರತೆ ಇದ್ದಾನೆ ಇಲ್ಲಿ, ಯಾರ್ಯಾರು ಹೋಗಿ ಏನೇನ್ ಮಾಡ್ತಾ ಇದಾರೆ ಎಲ್ಲ ಗೊತ್ತು. ಮುಂದೆ ತಾನು ಏನಿಲ್ಲ, ನಮ್ಮತ್ತ ಬಲವಾದ ಸಾಕ್ಷಿಗಳಿದ್ದಾವೆ ಈ ಕೇಸಲ್ಲಿ, ನೇರವಾಗಿ ಹೇಳಿದ್ದೀನಿ, ನಾಲ್ಕು ಜನ ಸಚಿವರಿಗೆ ತಂಡದ ನಾಯಕತ್ವ ವಹಿಸಿ ಹೇಳ್ತಿದ್ದಾರೆ ನನ್ನಲ್ಲಿ. ಅದನ್ನ ವೆರಿ ಶಾರ್ಟ್ಲಿ ನಾನು ನಿಮ್ಮ ಮುಂದೆ ಬಿಡ್ತೀನಿ ಈ ನಾಯಕರ ತಂಡವನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.